ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪಲ್ ಗೃಹಿಣಿ ಇಂದು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಹಿಂದಿನ ವಿಡಿಯೋ ಅಂಗನವಾಡಿಯಲ್ಲಿ ಕೊಡುವಂತಹ ಹಿಟ್ಟಿನಿಂದ ಯಾವ ರೀತಿ ರೆಸಿಪಿಗಳನ್ನು ಮಕ್ಕಳಿಗೆ ಮಾಡಿಕೊಬೋ ಮಾಡಿ ಕೊಡಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೆ ಹಾಗಿದ್ರೆ ಇವತ್ತಿನ ವೀಡಿಯೋದಲ್ಲಿ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ ಐ ಕಾರ್ಡ್ ಹಣ್ಣು ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಹಾಗಿದ್ರೆ ನನ್ನ ಇವತ್ತಿನ ವಿಡಿಯೋದಲ್ಲಿ ಯಾವ ವಿಷಯದ ಸಲುವಾಗಿ ಮಾಹಿತಿ ನೀಡೋಕ್ಕೆ ಅಂತೇಳಿ ಬಂದಿದ್ದೀನಿ ಅಂತಂದರೆ ಒಂದು ವಿಡಿಯೋ ಹಾಕಿದ್ದೀನಿ ನಾನು ಮಗುವಿಗೆ ಹಲ್ಲು ಬರುವಂಥ ಸಮಯದಲ್ಲಿ ನಾವು ಯಾವ್ಯಾವ ರೀತಿ ಒಂದಷ್ಟು ಪ್ರಿಕಾಷನ್ಸ್ನ ತೊಗೋಬೇಕು ಅನ್ನೋದನ್ನ ಕೂಡ ಒಂದು ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಆ ವಿಡಿಯೋ ನೋಡಿಲ್ಲ ಅಂದರೆ ತಪ್ಪದೆ ಸ್ಕ್ರೀನಲ್ಲಿ ಕೊಡ್ತೀನಿ ಆ ವಿಡಿಯೋ ನೋಡಿ ಮತ್ತು ತುಂಬ ಜನ ಕೇಳ್ತಾರ ಮಗುವಿನ ನಾಲ್ಗೆ ಮೇಲೆ ಬೆಳ್ ಬೆಳ್ಳಕ್ಕಾಗಿದೆ ಸಿಸ್ಟರ್ ಅಂತ ಹೇಳಿ ಹೇಳ್ತೀರಾ ಅದನ್ನು ಯಾವ ಥರ ಕ್ಲೀನ್ ಮಾಡೋದು ಮಗುಗೆ ಪೇಸ್ಟ್ ಬಳಸ್ಬೋದ ಮಗುವಿಗೆ ಯಾವ ರೀತಿ ನಾವು ರೂಢಿ ಮಾಡೋದು ಹಲ್ಲುಜ್ಜೋದನ್ನು ಅನ್ನೋದನ್ನೆಲ್ಲ ಕೇಳ್ತಿರ್ತೀರ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ನಿಮ್ಮೆಲ್ಲರೊಂದಿಗೆ ಯಾವ ಥರ ಹಾಗಿದ್ರೆ ನಾವು ಮಗುವಿಗೆ ಬಾಯಿಯನ್ನು ಶುಭ್ರಗೊಳಿಸೋದು ಅನ್ನೋದನ್ನು ಹೇಳ್ತೀನಿ ಮೊದಲನೇದಾಗಿ ಸ್ನೇಹಿತರೆ ಮಗು ಹುಟ್ಟಿದ ನಂತರ ನಾವು ಮಗುವಿಗೆ ಬ್ರೆಸ್ಟ್ ಫೀಡ್ ಆರು ತಿಂಗಳವರೆಗೂ ತಾಯಿಯ ಎದೆಹಾಲನ್ನು ಇಡ್ತೀವಿ ಅಥವಾ ಎದೆಹಾಲು ಕಮ್ಮಿ ಇದೆ ಏನೋ ತೊಂದರೆಗಳಿದೆ ಅನ್ನೋರು ಫಾರ್ಮುಲಾ ಮಿಲ್ಕನ್ನು ಕೊಡ್ತಾರೆ ಸೊ ಅದರ ಹೊರತಾಗಿ ನಾವು ಮೇಲಿನ ಯಾವುದೇ ರೀತಿಯ ಒಂದು ಸಾಲಿಡ್ ಫುಡ್ಸ್ ಅನ್ನೋದನ್ನು ಮಗುವಿಗೆ ಕೊಡೋದಿಲ್ಲ ಹಾಗಿದ್ರೆ ಯಾವ ರೀತಿ ನಾವು ಮಗುವಿನ ಬಾಯಿನ ಯಾಕೆ ಮೊದಲನೇದಾಗಿ ಶುಭ್ರಗೊಳಿಸಬೇಕು ಅಂತ ತಿಳ್ಕೊಬೇಕು ಅಂದರೆ ಹೂವಿಗೆ ಅಲ್ಲಿ ಬರಬೇಕಾದ್ರೆ ಅಲ್ಲಿ ಬಂದಮೇಲೆ ನಾವು ಮಗುವಿನ ಬಾಯನ್ನ ಶುಭ್ರಗೊಳಿಸ್ಬೇಕು ಅಂತೇನಲ್ಲ ಸ್ನೇಹಿತರೆ ಅಲ್ಲಿ ಬರೋದಕ್ಕಿಂತ ಮೊದಲು ಕೂಡ ಮಗುವಿನ ಬಾಯನ್ನ ಶುಭ್ರಗೊಳಿಸ್ಬೇಕು ಯಾಕೆ ಅಂತ ನೀವು ಕೇಳೋದಾದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೋದನ್ನು ಅವಾಯ್ಡ್ ಮಾಡ್ಬೋದು ಮಗುವಿನ ಬಾಯನ ಶುಭ್ರಗೊಳಿಸೋದ್ರಿಂದ ಜೊತೆಗೆ ಹೈಜಿನ ಕಾಪಾಡಬೇಕು ಮತ್ತು ಬ್ಯಾಡ್ ಬ್ರೀತ್ ಕೆಟ್ಟ ವಾಸನೆ ಬರೋದನ್ನ ತಡೆಗಟ್ಟಬೇಕು ಅಂತಂದರೆ ಮಗುವಿಗೆ ಹಲ್ಲಿ ಬರೋಕ್ಕಿಂತ ಮೊದಲೇ ನಮ್ಮ ಮಗುವಿನ ಬಾಯನ ಶುಭ್ರಗೊಳಿಸೋದನ್ನು ಪ್ರಾಕ್ಟೀಸ್ ಅಂದರೆ ಡೈಲಿ ಒಂದು ರೊಟೀನಾಗಿ ರೂಢಿ ಮಾಡ್ಕೊಳ್ತಾ ಬರಬೇಕು ಹಾಲು ಕುಡಿಯೋ ಮಗುವಾದರೂ ಬ ಬರೀ ಹಾಲನ್ನು ಕುಡಿಯೋದ್ರಿಂದ ನಾಲ್ಗೆ ಮೇಲೆ ಬೆಳ್ಳಕ್ಕೆ ಆಗಿರುತ್ತೆ ಅದೊಂದು ಮತ್ತು ಹೈಜೀನ್ ಅನ್ನೋದನ್ನು ನಾವು ಕಾಪಾಡಬೇಕಾಗತ್ತೆ ಸೊ ಹಳೆ ಕಾಲದವರು ಅಜ್ಜಿಯರು ಯಾರಾದರೂ ಇದ್ದರೆ ಏನು ಮಾಡ್ತಾರೆ ಮಗುವಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಅವರ ಒಂದು ಬೆರಳಲ್ಲಿ ಜಸ್ಟ್ ಬೆರಳನ್ನು ಯೂಸ್ ಮಾಡಿ ಮಗುವಿನ ನಾಲ್ಗೆ ಮೇಲೆ ಈ ಥರ ಜಸ್ಟ್ ತೆಗಿತಾರೆ ಅದೇ ನಮಗೆ ಗೊತ್ತಾಗಲ್ಲ ಅಂದರೆ ತುಂಬ ಒಳಗಡೆ ಹಾಕೋದು ಕಫ ತೆಗಿಯೋದು ಕೆಲವರು ಏನಂದರೆ ನಾನು ನಮ್ಮ ಚಿನ್ಮಗೆ ನೋಡಿದ್ದೀನಿ ಕಫ ತೆಗಿಬೇಕಾದ್ರೆ ಒಂದು ಸಲ ಬ್ಲಡ್ ಕೂಡ ಬಂದಿತ್ತು ಸೊ ಇವ್ತನಿಗೆ ಆ ಥರ ಎಲ್ಲ ನಾವು ಮಾಡಿಲ್ಲ ಏನು ಫಾಲೋ ಮಾಡಿದ್ದು ಅಂತಂದರೆ ಮಗುವಿನ ನಾಲ್ಗೆ ಮೇಲೆ ಬಿಲ್ಡಕ್ಕಾಗಿದೆ ಅದನ್ನು ಕ್ಲೀನ್ ಮಾಡಬೇಕು ಅಂತಂದರೆ ಯಾವ ಥರ ಮಾಡ್ಬೋದು ಅಂದರೆ ಕ್ಲೀನಾಗಿರೋದೊಂದು ಕಲರ್ ಹೋಗೋದು ಆ ಥರ ಎಲ್ಲೆಲ್ಲ ಕಾಟನ್ ಕ್ಲಾತ್ ಬಿಳಿ ಬಟ್ಟೆ ಇಟ್ಕೊಂಡ್ರೆ ಒಳ್ಳೆಯದು ಸೊ ಅದನ್ನು ಚೆನ್ನಾಗಿ ಕುದಿಸಿ ಹೈಜಿನನ್ನು ಮೇಂಟೈನ್ ಮಾಡಬೇಕು ಶುಭ್ರತೆ ಕಾಪಾಡಿ ಕುದಿಸಿರೋ ಚೆನ್ನಾಗಿ ಕಾಯಿಸಿ ಆರಿಸಿರಬೇಕು ನೀರನ್ನು ಸೊ ಅಂಥ ಬೆಚ್ಚ ನೀರಲ್ಲಿ ಬಟ್ಟೆಯನ್ನು ಕಾಟನ್ ಬಟ್ಟೆಯನ್ನು ಡಿಪ್ ಮಾಡಿ ಚೆನ್ನಾಗಿ ಬಟ್ಟೆನ ಹಿಂಡಿ ನಂತರ ಬೆರಳಲ್ಲಿ ಇಟ್ಕೊಂಡು ನಾಲ್ಗೆ ಮೇಲೆ ಜಸ್ಟ್ ಹಿಂಗೆ ಒರೆಸಿದ್ರೆ ಬೆಳ್ ಬೆಳ್ಳಕ್ಕಿರೋದೆಲ್ಲ ಕ್ಲಿಯರ್ ಆಗುತ್ತೆ ಇದು ನ್ಯಾಚುರಲ್ ಒಂದು ಟಿಪ್ಪು ಮಗುವಿನ ನಾಲ್ಗೇನ ಬೆಳ್ಳಕ್ಕಾಗಿದ್ರೆ ಯಾವ ಥರ ಕ್ಲೀನ್ ಮಾಡಬೇಕು ಅಂತ ಕೇಳೋದಾದರೆ ಮತ್ತು ನೀವು ಪ್ರತಿದಿನ ಈ ಬೆಳ್ಳಕ್ಕಾಗೋದನ್ನು ತಡೆಗಟ್ಟಬೇಕು ಅಂದರೆ ಮಗುಗೆ ಸ್ನಾನ ಮಾಡಿಸೇ ಮಾಡಿಸ್ತೀರ ಅಲ್ವಾ ಸ್ನಾನ ಮಾಡಿಸ್ಬೇಕಾದ್ರೆ ಜಸ್ಟ್ ನಿಮ್ಮ ಬೆರಳನ್ನು ಮಾತ್ರ ಯೂಸ್ ಮಾಡಿ ಉಗುರು ಆ ಥರ ಎಲ್ಲ ಏನು ಬಿಡೋಕೋಗ್ಬಿಡಿ ಸೊ ಕ್ಲೀನಾಗಿರಬೇಕು ನೇಲ್ಪಾಲಿಷ್ ಆ ಥರ ಎಲ್ಲ ಏನು ಹಾಕಿರ್ಬೋದು ಮಗು ಅಲ್ವಾ ಜಸ್ಟ್ ಮಗುವಿನ ನಾಲ್ಗೆ ಮೇಲೆ ಹಿಂಗೆ ಬೆರಳಲ್ಲಿ ಹಿಂಗೆ ಕ್ಲೀನ್ ಮಾಡಿದ್ರು ಕೂಡ ಸಾಕು ಇನ್ನು ಹಲ್ ಬಂದಿರಲ್ಲ ಏನೂ ಇಲ್ಲ ಆವಾಗ ನೀವು ಯಾವುದೇ ರೀತಿ ಎಕ್ಸ್ಟ್ರಾ ಪ್ರಿಕಾಷನ್ಸ್ ತೊಗೋಬೇಕು ಅನ್ನೋದೇನಿಲ್ಲ ಬೆರಳಲ್ಲಿ ಮಗುವಿನ ಬಾಯನ್ನ ಕ್ಲೀನ್ ಮಾಡಬೇಕು ಜಸ್ಟ್ ಹಿಂಗೆ ಮುಂದೆ ನಾಲ್ಗೆ ಮೇಲೆ ಹಿಂಗೆ ಹಿಂಗಂದರೆ ಒಂಚೂರು ಕಫ ಥರ ಬರುತ್ತೆ ಅದನ್ನು ಚೂರು ತೆಗೆದ್ರೂ ಕೂಡ ಸಾಕು ತುಂಬ ಒಳಗಾಕಿ ಕಫ ಎಳಿಬೇಕು ಆ ಥರ ಎಲ್ಲ ಏನೂ ಇಲ್ಲ ಇದು ಮೊದಲನೇದು ಹಲ್ಲು ಬರೋದಕ್ಕಿಂತ ಮೊದಲು ಯಾವ ಥರ ಮಗುವಿನ ಬಾಯನ್ನು ಶುಭ್ರಗೊಳಿಸಬೇಕು ಬೆಳ್ಳಕ್ಕಾಗಿದರೆ ಕ್ಲಾತನ್ನು ಯೂಸ್ ಮಾಡಿ ಕ್ಲೀನ್ ಮಾಡಬಹುದು ಮತ್ತು ಪ್ರತಿದಿನ ಅದನ್ನು ತಡೆಗಟ್ಟಬೇಕು ಆ ಥರ ಬೆಳ್ಳಕ್ಕಾಗೋದಕ್ಕಿಂತ ಮೊದಲು ನಾವು ಪ್ರತಿದಿನ ಈ ಒಂದು ಸ್ನಾನ ಮಾಡಿಸ್ಬೇಕಾದ್ರೆ ಈ ಟಿಪ್ಪನ್ನು ಸ್ಮಾಲ್ ಟಿಪ್ಪನ್ನು ಫಾಲೋ ಮಾಡಿದರೆ ನಾಲ್ಗೆ ಬೆಳ್ಳಕ್ಕಾಗೋದು ಅವಾಯ್ಡ್ ಆಗುತ್ತೆ ಹಾಗಿದ್ರೆ ಆ ಥರ ಕ್ಲೀನ್ ಮಾಡಿ ತುಂಬ ರ್ಯಾಶಾಗಿ ಉಜ್ಜೋದು ಆ ಥರ ಎಲ್ಲ ಮಾಡಬಾರ್ದು ಸಾಫ್ಟಾಗಿ ಕಾಟನ್ ಸಾಫ್ಟ್ ಸಾಫ್ಟಾಗಿ ಹಿಂಗೆ ಒರೆಸಿದ್ರು ಕೂಡ ಬಂದ್ಬಿಡುತ್ತೆ ಮಗುವಿನ ಬಾಯನ್ನು ಶುಭ್ರಗೊಳಿಸೋದಕ್ಕಿಂತ ಮೊದಲು ನಾವು ನಮ್ಮ ಕೈಗಳ ಶುಚಿತ್ವವನ್ನು ಕಾಪಾಡ್ಕೋಬೇಕು ಕೈಯನ್ನು ಕ್ಲೀನಾಗಿ ತೊಳೆದಿರಬೇಕು ಉಗುರಿರಬಾರ್ದು ನೇಲ್ ಪಾಲಿಷ್ನ್ ಹಚ್ಚಿರಬಾರ್ದು ಸೊ ನಾವು ನೀವು ಇವಾಗಲೂ ನೋಡಿದ್ರೂ ಕೂಡ ನಾನು ನೇಲ್ ಪಾಲಿಶನ್ನ ಹಚ್ಚಿಲ್ಲ ಸೊ ಮಕ್ಳಿಗೆ ತಿನ್ನಿಸ್ತಿರ್ತೀನಿ ಅಂಥೇಳಿ ನೋಡಿ ಸೊ ಯಾರಾದರೂ ಬಾಣಂತಿಯರಿದ್ದರೆ ಸ್ವಲ್ಪ ಮಗು ಬಾಯಲ್ಲಿ ಹಾಲು ಕುಡಿಸ್ತಿದ್ದೀರಾ ಅಂತಂದು ಕೆಲವು ದಿನಗಳವರೆಗೆ ಅದೆಲ್ಲ ಅವಾಯ್ಡ್ ಮಾಡಿದರೆ ಉತ್ತಮ ಬಾಯಿಯನ್ನು ಮಗುವಿನ ಬಾಯಿಯನ್ನು ಶುಭ್ರಗೊಳಿಸಬೇಕು ಅಂದರೆ ಕೈಗಳ ಶುಚಿತ್ವ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಸ್ನೇಹಿತರೆ ಹಾಗಿದ್ರೆ ಮಗುವಿಗೆ ಹಲ್ ಬರೋದಕ್ಕಿಂತ ಮೊದಲು ಯಾವ ಥರ ನಾವು ಮಗುವಿನ ಬಾಯನ್ನು ಶುಭ್ರಗೊಳಿಸ್ಬೋದು ಅಂತ ತಿಳಿಸ್ಕೊಟ್ಟೆ ಹಾಗಿದ್ರೆ ಮಗುಗೆ ಅಲ್ಲಿ ಬರ್ತಿ ಬರ್ತಿದೆ ಬಂದಿದೆ ನಾವಿವಾಗ ಯಾವ ಥರ ಮಗುವಿಗೆ ಈಗ ಒಂದೆರಡು ಅಲ್ಲಿ ಬಂದಿದ್ದಾವೆ ಅಂತ ಅಂದ್ಕೊಳ್ಳಿ ಕ್ಲೀನ್ ಮಾಡೋಕ್ಕೋದ್ರೆ ಕಚ್ಚಿಬಿಡ್ತಾರೆ ಸೊ ಹಾಗಿದ್ರೆ ಆ ಟೈಮಲ್ಲಿ ನಾವು ಯಾವ ಥರ ಮಗುವಿನ ಬಾಯನ ಕ್ಲೀನ್ ಮಾಡಬಹುದು ಅಂತಂದರೆ ಬೇಬಿ ಬ್ರಷ್ ಅಂತ ಬರುತ್ತೆ ತುಂಬ ಸಾಫ್ಟಾಗಿರುತ್ತೆ ಅದು ಫಿಂಗರ್ಗೆ ಹಾಕೊಳ್ಳೋದು ನಾವು ಕೈ ಬೆರಳಿಗೆ ಹಾಕೊಳ್ಳೋದು ಮಗು ಕಚ್ಚಿದ್ರೂ ಕೂಡ ಪೇಯ್ನ್ ಆಗಲ್ಲ ಮತ್ತು ಅದು ಕೂಡ ತುಂಬ ಸಾಫ್ಟಾಗಿರುತ್ತೆ ಮಗುಗೂ ಕೂಡ ಪೇಯ್ನ್ ಆಗಲ್ಲ ಮಗುವಿನ ಬಾಯಿ ಶುಚಿಗೊಳಿಸ್ತೀವಿ ಅಂದರೆ ಅಳೋದು ಸಹಜ ಸೊ ಆ ಬ್ರಷಲ್ಲಿ ಜಸ್ಟ್ ನಾವು ಕ್ಲೀನ್ ಮಾಡ್ಬೋದು ನಾಲ್ಗೆ ಮೇಲೂ ಕೂಡ ಕ್ಲೀನ್ ಮಾಡ್ಬೋದು ಸೊ ಬೇಬಿ ಬ್ರಷನ್ನು ತೊಗೊಂಡಿರಿ ನಾನು ಚಿನ್ಮಯನ್ಗೂ ಕೂಡ ಯೂಸ್ ಮಾಡಿದ್ದೆ ಯೋಹಿತನ್ಗೂ ಕೂಡ ಯೂಸ್ ಮಾಡಿದ್ದೆ ನಿಮಗೆ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ಫೋಟೋ ಹಾಕ್ತೀನಿ ನೋಡಿ ಆ ಥರ ಇರುತ್ತೆ ಸೊ ನೀವು ಮೆಡಿ ಎಲ್ಲ ಮೆಡಿಕಲ್ ಶಾಪ್ಸಲ್ಲಿ ಸಿಗುತ್ತೆ ಅಥವಾ ಆನ್ಲೈನಲ್ಲೂ ಕೂಡ ಬುಕ್ ಮಾಡಬಹುದು ಸೊ ಅಲ್ಲಿ ಬಂದ ನಂತರ ಬೇಬಿ ಬ್ರಷನ್ನು ಬಳಸಿದ್ರೆ ಒಳ್ಳೆಯದು ಬರೋ ಇದೆ ಚಿಕ್ಕ ಪುಟ್ಟ ಹಲ್ಲುಗಳು ಅಂತ ಅನ್ ಹಲ್ಲು ಬರ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಬಂದಿದೆ ಅನ್ಬೇಕಾದ್ರೆ ಬೇಬಿ ಬ್ರಷನ್ನು ಬಳಸ್ಬೋದು ಹಾಗಿದ್ರೆ ಆಗಿದೆ ಮಗು ಮಗುಗೆ ಒಂದು ಸ್ವಲ್ಪ ಬುದ್ಧಿ ಬರ್ತಾ ಇದೆ ಇನ್ನೇನು ಒನ್ ಇಯರ್ ಆಗ್ತಾ ಬಂತು ಮಗುಗೆ ನಾವು ಪೇಸ್ಟನ್ನು ಹಾಕಿ ಅಲ್ಲಿ ಉಜ್ಬೋದಾ ಅಂತ ಕೇಳೋದಾದರೆ ಮಗುವಿಗೆ ಇವಾಗ ನೋಡಿ ಯೋಹಿತನ್ಗೆ ನಾನು ಯೂಶ್ವಲಿ ಪೇಸ್ಟ್ ಅನ್ನೋದು ಸ್ವೀಟ್ ಇರುತ್ತೆ ಮಕ್ಳು ಏನು ಮಾಡ್ತಾರೆ ನುಂಗ್ಬಿಡ್ತಾರೆ ಕೆಲವೊಮ್ಮೆ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಉಗಿಬೇಕು ನುಂಗಬಾರ್ದು ಪೇಸ್ಟನ್ನ ಉಗಿಬೇಕು ನುಂಗಬಾರ್ದು ಈ ಥರ ಹೇಳ್ಕೊಡ್ಬೇಕು ಯೋಹಿತ ಯೂಶಲಿ ಪೇಸ್ಟನ್ನು ನುಂಗೋದೇ ಇಲ್ಲ ಉಗಿತಾನೆ ಸೊ ನಾನು ಹೇಳ್ಕೊಟ್ಟಿದ್ದೆ ಅವನಿಗೆ ನೀವು ಕೂಡ ಹಾಗೆ ಮಕ್ಕಳಿಗೆ ಸ್ವಲ್ಪ ತಿಳಿಸ್ಕೊಡ್ಬೇಕು ನಾವು ಒಂದು ವರ್ಷದ ಮೇಲೆ ಆಗ್ತಾ ಬಂತು ಅನ್ ನಾವು ಪೇಸ್ಟನ್ನು ಅಂದರೆ ಬಿಗಿನಿಂಗಲ್ಲಿ ಚೂರೇ ಚೂರು ಹಾಕಿ ಸೊ ಬ್ರಷ್ಷಿಗೆ ಚೂರೇ ಚೂರು ಹಾಕಿ ಇವಾಗಲೂ ಕೂಡ ಕಮ್ಮಿ ಕ್ವಾಂಟಿಟಿಲ ಬಳಸ್ತೀನಿ ಮಕ್ಕಳಿಗೆ ಅಂತಲೇ ಪೇಸ್ಟ್ ಬರುತ್ತೆ ತುಂಬ ಕಾಸ್ಟ್ಲಿ ಏನಿರಲ್ಲ ಸೊ ಕಮ್ಮಿನೇ ಇರುತ್ತೆ ನಮಗೆ ಹೆಂಗೆ ಪೇಸ್ಟ್ ಬರುತ್ತೆ ಅವ್ರಿಗೂ ಹಂಗೆ ಕೆಲವು ದಿನಗಳವರೆಗೆ ಬಳಸಿದ್ರೆ ಒಳ್ಳೇದು ಅವ್ರಿಗೆ ಅಂತಲೇ ಪೇಸ್ಟ್ ಅನ್ನೋದು ಸಿಗುತ್ತೆ ಸೊ ನೀವು ಬಿಗಿನಿಂಗ್ ಬೇಸಲ್ಲಿ ಪೇಸ್ಟನ್ನು ಬಳಸೋಕ್ಕಿಂತ ಮೊದಲು ಮಗುಗೇನಾದ್ರು ಬ್ಯಾಡ್ ಸ್ಮೆಲ್ಲು ಅಥವಾ ಕೆಟ್ಟ ವಾಸನೆ ಬರ್ತಿದೆ ಮಗುಗಿನ್ನೂ ಉಗ್ಗ್ಯಕ್ಕೆ ಗೊತ್ತಾಗಲ್ಲ ಅಂತಂದರೆ ಆವಾಗ ಒಂದು ಚೂರಿ ಚೂರು ಉಪ್ಪು ಜೊತೆಗೆ ಲವಂಗ ಲವಂಗದ ಪುಡಿ ಸೊ ಇದೆರಡನ್ನೂ ಸೇರಿಸಿ ಪೌಡರ್ ಮಾಡಿಕೊಂಡು ಕೂಡ ಬಳಸ್ಬೋದು ಉಪ್ಪು ಕ್ವಾಂಟಿಟಿನ ಕಮ್ಮಿ ಹಾಕ್ಕೊಳ್ಳಿ ಲವಂಗದ ಪುಡಿ ಹಾಕಿ ಎರಡನ್ನೂ ಸೇರಿಸಿ ಮಗುವಿನ ಹಲ್ಲನ್ನು ಉಜ್ಜ್ಬೋದು ಸ್ನೇಹಿತರೆ ಮಗು ಉಗಿಯೋದಕ್ಕೆ ಗೊತ್ತಾಗುತ್ತೆ ಅಂತಂದಾಗ ನೀವು ಪೇಸ್ಟನ್ನು ಬಳಸ್ತಾ ಬರ್ಬೋದು ಮಕ್ಕಳಿಗೆ ಅಂತಲೇ ಆಗಿ ಪೇಸ್ಟ್ ಬರುತ್ತೆ ಸೊ ಅದನ್ನು ಬೆಳೆ ಚೂರೆ ಚೂರು ಹಾಕಿ ಬ್ರಷ್ ಮಾಡಿ ಉಗ್ಸೋದನ್ನು ಉಗಿಸ್ಬೇಕು ನುಂಗಿಸ್ಬಾರ್ದು ಪೇಸ್ಟನ್ನೆಲ್ಲ ಸೊ ಸ್ನೇಹಿತರೆ ಹೀಗೆ ಸಿಂಪಲ್ ಟಿಪ್ಸು ಇದನ್ನೆಲ್ಲ ಫಾಲೋ ಮಾಡಬೇಕು ಮಕ್ಳಿಗೆ ಕಲಿಸ್ಬೇಕು ಅವರಾಗವರೆ ಬ್ರಷ್ ಮಾಡಿ ಇವಾಗಲೂ ಕೂಡ ಬೆಳಗ್ಗೆ ಎದ್ದಾಗ ಯೋಹಿತು ನನಗೆ ಅದೊಂದು ಆಗಿರುತ್ತೆ ಸೊ ಮಗುಗೆ ಬ್ರಷ್ ಮಾಡಿಸೋದು ಫೇಸ್ ವಾಶ್ ಮಾಡೋದು ಫ್ರೆಶ್ ಅಪ್ ಆಗಬೇಕು ಅವನಿಗೆ ಬೆಳಗ್ಗೆ ಹೊತ್ತೆ ಟಾಯ್ಲೆಟು ಇದೆಲ್ಲ ಮಕ್ಕಳಿಗೆ ನಾವು ಸಮಯ ಅನ್ನೋದು ನೀಡಿ ಸೊ ಪ್ರತಿಯೊಂದನ್ನು ನಾವು ಕಲಿಸ್ಬೇಕು ಅವ್ನು ಬೆಡ್ ಮೇಲೆಲ್ಲ ಸೂಸು ಮಾಡ್ಕೊಳ್ಳೋದು ಅದೆಲ್ಲ ಮಾಡಲ್ಲ ಹೆಂಗೆ ರೂಢಿ ಮಾಡಿದ್ದೀನಿ ಏನು ಅಂತೇಳಿ ಅದನ್ನು ಕೂಡ ವೀಡಿಯೋ ಹಾಕಿದ್ದೀನಿ ಎಲ್ಲ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ ಎಲ್ಲ ವೀಡಿಯೋಗಳನ್ನು ನೋಡಿ ಅಲ್ಲಿನ ಬ್ರಷ್ ಮಾಡೋದ್ರಿಂದ ಈಗ ಸ್ವೀಟ್ಸು ಆ ಥರ ಎಲ್ಲ ತಿಂದಿರ್ತಾರಲ್ವಾ ಹುಳುಕಾಗೋದು ಕ್ಯಾವಿಟೀಸ್ ಆಗೋದನ್ನೆಲ್ಲ ತಡೆಗಟ್ಟಬಹುದು ವೆರಿ ಗುಡ್ ಜಾಣ ಉಪ್ಪು ಮಾಡಿ ಉಪ್ಪು ಮಾಡಿ

ಸ್ನೇಹಿತರೆ ಇಲ್ಲೇನು ನೋಡ್ತಿದ್ದೀರಾ ಇದು ಟಂಗ್ ಕ್ಲೀನರ್ ಅಂತೇಳಿ ಬ್ರಷ್ ಜೊತೆಗೇನೆ ಬಂದಿರೋದು ಇದು ತುಂಬ ಏನು ಜಾಸ್ತಿ ಆಗೋಲ್ಲ ಇದು ಕೂಡ ಪ್ರೈಸು ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಸಾಫ್ಟಾಗಿರುತ್ತೆ ಮಗುವಿನ ನಾಲ್ಗೆ ಮೇಲೆ ಕ್ಲೀನಾಗಿ ಕಫ ಎಲ್ಲ ತೆಗಿಯೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಬೆಳ್ಬೆಳ್ಳಕಿರೋದು ಕ್ಲೀನ್ ಆಗುತ್ತೆ ಸೊ ಸ್ನೇಹಿತರೆ ಇವತ್ತಿನ ಒಂದು ಪುಟ ಮಾಹಿತಿಯ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡಿದವ್ರಿಗೆ ಧನ್ಯವಾದಗಳು ಜೊತೆಗೆ ಈ ವಿಡಿಯೋ ಎಷ್ಟಾಗಿರೋ ನಿಮ್ಮ ಫ್ರೆಂಡ್ಸು ಮತ್ತು ಯಾರ ಜೊತೆಗಾರು ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಖುಷಿ ಖುಷಿಯಾಗಿರಿ ನಗನಗ್ತಾಯಿರಿ ಇರೋದೊಂದೇ ಜೀವನ ಹೊಟ್ಟೆ ತುಂಬ ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡಿ ನಿಮ್ಮ ಮುದ್ದಾದ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಬರ್ತೀನಿ ತಮಿಳರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್